ಓಂಕಾರಾಯ ನಮಃ. ಬಸವ ಟಿವಿಯನ್ನು ವೀಕ್ಷಣೆ ಮಾಡುತ್ತಾ ನಮ್ಮ ಜೊತೆ ಜೊತೆಗೆ ಆಧ್ಯಾತ್ಮಿಕ ಸಂಶೋಧನೆಯನ್ನು ಮಾಡುತ್ತಾ ನಮ್ಮ ಬುದ್ಧಿಗೆ ಒಂದಷ್ಟು ಕೆಲಸವನ್ನು ಕೊಡುತ್ತಾ ಬಸವ ಟಿವಿಯನ್ನು ನಿರಂತರವಾಗಿ ವೀಕ್ಷಣೆ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ನಾವು ಮನೆಯಲ್ಲಿ ಪೂಜೆ ಮಾಡುತ್ತಿರುವಂತಹ ದೇವರುಗಳ ಬಗ್ಗೆ ಒಂದಷ್ಟು ತಿಳಿದುಕೊಳ್ಳುವ ಅಗತ್ಯ ಸಂದರ್ಭ ಸನ್ನಿವೇಶ ನಮಗೆ ಹಿಂದೆ ಎದುರಾಗಿದೆ. ನಾವು ಪೂಜಿಸುತ್ತಿರುವ ದೇವರುಗಳು ಯಾರು ನಮಗೆ ಗೊತ್ತಿಲ್ಲ. ಗೊತ್ತಿಲ್ಲದ ದೇವರುಗಳನ್ನು, ವಿಳಾಸವಿಲ್ಲದ ದೇವರುಗಳನ್ನು ಹಿಂದೆ ಮುಂದೆ ಅವರು ಹೇಗೆ ಬಂದರು ಈ ಜಗತ್ತಿನಲ್ಲಿ, ಹೇಗೆ ಅವರು ದೇವರುಗಳಾದರು, ಇವ ಈ ಸತ್ಯವನ್ನು ಈ ವಿಚಾರವನ್ನು ಏನು ಅರಿಯದೆ ನಾವು ಅನೇಕ ಜೀವ ಜಂತುಗಳನ್ನು, ಮರ ಗಿಡಗಳನ್ನು ಪುರೋಹಿತಶಾಹಿ ವರ್ಗದವರು ನೀಡಿರುವಂತಹ ಅನೇಕ ಮೂರ್ತಿಗಳನ್ನು ನಾವು ಪೂಜೆ ಮಾಡ್ತಾ ಬಂದಿದ್ದೀವಿ. ಸತ್ಯವನ್ನು ಅರಿಯುವ ಕಾಲ ಶ್ರೀ ಬಸವ ಟಿವಿಯಿಂದ ನಮಗೆಲ್ಲ ಸಿಗ್ತಾ ಇದೆ. ನಿರಂತರವಾಗಿ ಬಸವ ಟಿವಿಯನ್ನು ವೀಕ್ಷಣೆ ಮಾಡಿದರೆ ನಮ್ಮೆಲ್ಲ ಸಮಸ್ಯೆಗಳಿಗೆ, ಕುತೂಹಲಕ್ಕೆ, ಗೊಂದಲಕ್ಕೆ ಉತ್ತರ ಸಿಗುತ್ತೆ. ಒಂದು ದಿನ ನಾವು ನೀವೆಲ್ಲ ಪೂಜೆ ಮಾಡ್ತಾ ಇರ್ತಕ್ಕಂಥ ದೇವರುಗಳು ನಿಜವಾದ ದೇವರುಗಳೇ, ಇದು ಸತ್ಯವೇ ಅನ್ನುವಂತಹ ಒಂದು ನಿರ್ಧಾರಕ್ಕೆ ನಾವು ನೀವು ಬರಬೇಕಾಗುತ್ತೆ. ನಮ್ಮ ಕಾಯಕ ಶರಣರು ಸುಮಾರು ಉದಾಹರಣೆಗಳನ್ನು ಕೊಡುತ್ತಾ ಜನಸಾಮಾನ್ಯರ ಹೃದಯ ಮುಟ್ಟುವಂತೆಯೇ ಉದಾಹರಣೆಗಳನ್ನು ಕೊಡುತ್ತಾ ಅದಕ್ಕೆ ಸರಿಯಾದ ಉತ್ತರಗಳನ್ನು ಸಹ ಕೊಡುತ್ತಾ ನಮ್ಮನ್ನೆಲ್ಲ ಹಂತ ಹಂತವಾಗಿ ಆ ನಿರಾಕಾರ ಪರಮಾತ್ಮ, ಆ ಒಬ್ಬನೇ ಆ ಶಿವನ ಕಡೆ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನು ನಮ್ಮ ಶರಣರು ಮಾಡ್ತಾಯಿದ್ದಾರೆ. ಈ ಒಬ್ಬನೇ ದೇವರು, ಅವನು ನಿರಾಕಾರ ಅಂತ ಹೇಳಿ ನಮಗೆ ಅಲ್ಲಮ ಪ್ರಭುಗಳು, ಬಸವಣ್ಣನವರು ಹೇಳಿದರೆ ನಮಗೆ ಅಷ್ಟೊಂದು ಆಸಕ್ತಿ ಬರೋದಿಲ್ಲ. ಯಾಕೆಂದರೆ ಅವರು ಜ್ಞಾನಿಗಳು, ಅವ್ರ ಮಟ್ಟಕ್ಕೆ ನಾವು ಹೋಗೋಕ್ಕಾಗಲ್ಲ, ಅದಕ್ಕೆ ಅವರು ಹೇಳ್ತಾರೆ ಅಂತ ನಾವು ಅಂದ್ಕೊಳ್ಬಹುದು. ಆದರೆ ಸಣ್ಣ ಸಣ್ಣ ಕಾಯಕ ಜೀವಿಗಳು ಅವರು ಹೇಳಿದಾಗ ನಮಗೆ ಒಂದು ಸ್ವಲ್ಪ ಮನಮುಟ್ಟುತ್ತೆ, ಹೌದಾ ಇವರು ಸಹ ಹಾಗೆ ಹೇಳ್ತಾರಾ ಅಂದಾಗ ನಮಗೆ ಸ್ವಲ್ಪ ಹೌದು ಸ್ವಲ್ಪ ನೋಡೋಣ ಅದು ಏನಿದೆ ಅಂತ ನೋಡೋಣ ಅಂತ ಅನಿಸುತ್ತೆ. ಇಲ್ಲಿ ನಮ್ಮ ಬಸವಣ್ಣನವರು, ಮಾತೃ ಹೃದಯ ಆಗಿರ್ತಕ್ಕಂಥ ಬಸವಣ್ಣನವರು ಎಲ್ಲರನ್ನೂ ಸಂತೈಸುವಂತಹ, ಎಲ್ಲರನ್ನೂ ಹತ್ತಿಕೊಳ್ಳುವಂತಹ, ಎಲ್ಲರನ್ನೂ ಸಲಹುವಂತಹ, ಆ ತಂದೆ ಸ್ಥಾನದಲ್ಲಿ, ತಾಯಿ ಸ್ಥಾನದಲ್ಲಿ ನಿಂತಿರ್ತಕ್ಕಂತಹ ಬಸವಣ್ಣನವರು ಎಲ್ಲರಿಗೂ ಈ ವೈಚಾರಿಕ ಚರ್ಚೆಗಳ ಮುಖಾಂತರ
ಎಲ್ಲರನ್ನು ಜ್ಞಾನಿಗಳಾಗಿ ಮಾಡ್ತಾ ಇದ್ದಾರೆ. 12ನೇ ಶತಮಾನದಲ್ಲಿ ಎಲ್ಲರೂ ಸಹ ಇಷ್ಟಲಿಂಗವನ್ನು ಪೂಜೆ ಮಾಡೋದ್ರ ಮುಖಾಂತರ ಎಲ್ಲರೂ ಒಂದೇ ದೇವರನ್ನು ಪೂಜೆ ಮಾಡುವುದರ ಮುಖಾಂತರ ಅವರೆಲ್ಲರೂ ಒಂದೇ ಕುಟುಂಬದ ಸದಸ್ಯರು ಅನ್ನುವ ಒಂದು ಸಮಾಜವನ್ನು ನಿರ್ಮಾಣ ಮಾಡಿದ್ದಾರೆ. ಪ್ರಾಯೋಗಿಕವಾಗಿ ಮಾಡಿದಂತಹ ನವ ಸಮಾಜ ಅದು ರಾಜ್ಯ ಎಲ್ಲ ಕಡೆ ಹಬ್ಬುತ್ತಾ ಇದೆ. ಕಾಶ್ಮೀರವರೆದವರೆಗೂ ಕನ್ಯಾಕುಮಾರಿವರೆಗೂ ಈ ದೇಶದಾದ್ಯಂತ ಮತ್ತು ಹೊರದೇಶಕ್ಕೂ ಸಹ ಹಬ್ಬುತ್ತಾ ಇದೆ. ಅದರಲ್ಲಿ ಬಸವಣ್ಣನವರು ಈ ಲಿಂಗ ಪೂಜೆಯನ್ನು ಮಾಡಿಕೊಂಡಂಥವರು ಮಾಡಿಕೊಳ್ಳುತ್ತಿರುವವ್ರಿಗೆ ಒಂದು ಎಚ್ಚರಿಕೆಯ ಮಾತನ್ನು ಸಹ ಹೇಳ್ತಾರೆ. ಅವರ ವಚನದಲ್ಲಿ ಎಚ್ಚರಿಕೆಯ ಮಾತುಗಳನ್ನು ಹೇಳ್ತಾರೆ. ಎಚ್ಚರ, ನೀವೆಲ್ಲರೂ ಒಂದೇ ದೇವರನ್ನು ಪೂಜೆ ಮಾಡ್ತಾಯಿದ್ದೀರಿ, ಏಕದೇವಿ ಉಪಾಸನೆ ಮಾಡ್ತಾಯಿದ್ದೀರಿ, ಯಾವ ಕಾರಣಕ್ಕೂ ಕೂಡ ಅನ್ಯ ದೇವರುಗಳಿಗೆ ಎರಗಬಾರದು ಎಂಬುದಾಗಿ ತಮ್ಮ ವಚನದಲ್ಲಿ ಹೇಳ್ತಾರೆ. ಕರ್ತಾರನ ಪೂಜಿಸಿ ಕುಚಿತ ದೈವಗೆ ಕೆರಗುವ ಕತ್ತೆ ಕುದುರೆಗೆ ಹುಟ್ಟಿದ ವೇಸರನಂತೆ. ಕರ್ತಾರನ ಪೂಜಿಸಿ ಕುಚಿತ ದೈವಂಗ ಕೆರಗುವವ ಕತ್ತೆ ಕುದುರೆಗೆ ಹುಟ್ಟಿದ ವೇಸರನಂತೆ. ಭಕ್ತರೆಂತೆಂಬೆ, ಭೃತ್ಯರೆಂತೆಂಬೆ, ಶರಣರೆಂತೆಂಬೆ, ಎರಡುಳ್ಳ ಪ್ರಪಂಚಗಳ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಕರ್ತಾರನ ಪೂಜಿಸಿ ಅಂತಂದರೆ ಯಾರು ಈ ಸೃಷ್ಟಿಗೆ ಕರ್ತ ಇದ್ದಾನೆ, ಸರ್ವಶಕ್ತ ಇದ್ದಾನೆ, ಸೃಷ್ಟಿಕರ್ತ ಇದ್ದಾನೆ, ಅವನನ್ನು ಬಸವಣ್ಣನವರು ಇಲ್ಲಿ ಕರ್ತಾರ ಅಂತ ಕರೆದಿದ್ದಾರೆ. ಅಂತಹ ಸರ್ವಶ್ರೇಷ್ಠನಾದ ಆ ಕರ್ತಾರನನ್ನು ಪೂಜಿಸಿ ಕುಚಿತ ದೈವಂಗ ಕೆರಗುವವ ಕತ್ತೆ ಮತ್ತು ಕುದುರೆಗೆ ಹುಟ್ಟುವಂಥದ್ದಕ್ಕೆ ಹೆಸರಗತ್ತೆ ಅಂತ ಕರೀತಾರೆ. ಅವರಿಗೆ ಈ ಮಾತನ್ನು ಹೇಳಬೇಕಾದ್ರೆ ಎಲ್ಲೋ ಒಂದು ಕಡೆ ನೋವಾಗಿದೆ, ಯಾರೋ ತಪ್ಪು ಮಾಡಿರುತ್ತಾರೆ ಅಂತ ಅನಿಸುತ್ತೆ. ಅಂಥವರಿಗೆ ನೇರ ನಡೆನುಡಿಯಿಂದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ನಾವು ಎಂಥ ತಪ್ಪುಗಳು ಮಾಡ್ತಾ ಇದ್ದೀವಿ ಅಂತಂದರೆ, ಶೈವದಿಂದ ಹುಟ್ಟಿದಂತಹ ಲಿಂಗವನ್ನು ಪೂಜಿಸ್ತೇವೆ, ಇಷ್ಟಲಿಂಗವನ್ನು. ಬಸವಣ್ಣನವರು ಕೊಟ್ಟಂತಹ ಆ ಇಷ್ಟಲಿಂಗವನ್ನು ಸಹ ಪೂಜಿಸಿ ಮತ್ತೆ ನಾವು ಈ ವೈಷ್ಣವದಿಂದ ಬಂದಂತಹ ನೂರಾರು ದೇವರುಗಳನ್ನು ಸಹ ಪೂಜಿಸ್ತೀವಿ. ಇದನ್ನು ಪೂಜಿಸ್ತೀವಿ, ಅದನ್ನು ಪೂಜಿಸ್ತೀವಿ. ನಾವು ಯಾರು ಅನ್ನೋದನ್ನು ನಾವೇ ಪ್ರಶ್ನೆ ಹಾಕ್ಕೊಳ್ಬೇಕಾಗತ್ತೆ. 12ನೇ ಶತಮಾನದಲ್ಲಿ ಈ ಎಲ್ಲ ಅನಿಷ್ಟ ವ್ಯವಸ್ಥೆ ಇತ್ತು. ಶೈವರು ತಮ್ಮ ಶೈವತ್ವವನ್ನು ಮರೆತು, ಆ ಲಿಂಗದ ಮಹಿಮೆಯನ್ನು ಮರೆತು, ಈ ವೈಷ್ಣವ ದೇವರುಗಳ ಜೊತೆ ಕೈ ಜೋಡಿಸಿ 108 ದೇವರುಗಳ ಮಧ್ಯೆ ಈ ಇಷ್ಟಲಿಂಗವನ್ನು ಸಹ ಇಟ್ಟುಕೊಂಡಿದ್ದರು. ಇದು ಒಂದು ರೀತಿ ದ್ವಂದ್ವವಾದಂಥ ವಿಚಾರ. ಎರಡು ವಿರುದ್ಧ ದಿಕ್ಕಿನ ತತ್ವಗಳನ್ನು ಸೇರಿಸ್ದಂಗೆ ಆಗ್ಬಿಡುತ್ತೆ. ಈ ವ್ಯವಸ್ಥೆಯನ್ನು ನೋಡಿ ಬಸವಣ್ಣನವರು ಹೇಳಿರ್ತಕ್ಕಂಥದ್ದು, ಆ ಕರ್ತಾರನನ್ನು ಪೂಜಿಸಿ ಅನ್ಯ ದೈವಕ್ಕೆ ಎರಗಿದರೆ ಇನ್ನು ಬೇರೆ ಬೇರೆ ದೇವರುಗಳನ್ನು ಪೂಜೆ ಮಾಡಿದ್ರೆ ಅದು ಹೇಗಿರುತ್ತಪ್ಪ ಅಂತಂದರೆ, ಕತ್ತೆ ಕುದುರೆಗೆ ಹುಟ್ಟಿದ ವೇಸರನಂತೆ. ಅವರನ್ನು ನಾವು ಭಕ್ತರೆಂತೆಂಬೆ, ಭೃತ್ಯರೆಂತೆಂಬೆ, ಇಲ್ಲ ಶರಣರೆಂತೆಂಬೆ, ಇವರನ್ನು ಯಾರನ್ನು ಕೂಡ ಭಕ್ತರೆಂದು ಕರೆಯಲಾಗುವುದಿಲ್ಲ, ಭೃತ್ಯರೆಂದು ಕರೆಯಲಾಗುವುದಿಲ್ಲ, ಶರಣರೆಂದು ಕರೆಯಲು ಸಾಧ್ಯವಿಲ್ಲ. ಈ
ಎರಡುಳ್ಳ ಪ್ರಪಂಚಗಳ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಮೆಚ್ಚೋದಿಲ್ಲ ಆಳು ಮರಡಿಯಲ್ಲಿ ಊರ ಹಾದಿಗಳಲ್ಲಿ ಕೆರೆ ಬಾವಿ ಮರಂಗಳಲ್ಲಿ ಗ್ರಾಮ ಮಧ್ಯಂಗಳಲ್ಲಿ ಜಲಪಥ ಪ್ರದೇಶಗಳಲ್ಲಿ ಹಿರಿ ಹಾಲದ ಮರದಲ್ಲಿ ಮನೆಯ ಮಾಡಿಕೊಂಡಿರುವಂತಹ ಕೆರೆ ಎಮ್ಮೆಯ ಅಸುಗೂಸು ಬಸುರಿ ಬಾಣಂತಿ ಕುಮಾರಿ ಒಡಗೂಸು ಎಂಬುವ ಹಿಡಿದು ತಿಂಬ ಹಿಡಿದು ತಿಂಬ ತಿರಿದು ತಿಂಬ ಮಾರಯ್ಯ ಬೀರಯ್ಯ ಕೇಚರ ಗಾವಿಲ ಅಂತರ ಬೆಂತರ ಕಾಳಯ್ಯ ದೂಳಯ್ಯ ಮಾಳಯ್ಯ ಕೇತಯ್ಯಂಗಳೆಂಬ ನೂರು ಮಡಕೆಗೆ ನಮ್ಮ ಕೂಡಲ ಸಂಗಮ ದೇವ ಶರಣೆಂಬುದಕ್ಕೆ ದಡಿ ಒಂದೇ ಸಾಲದೆ ಇದು ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ವಚನ ಇದು ಸದ್ಭಕ್ತರಿಗೆ ಯಾರು ಹೆಚ್ಚು ಆಧ್ಯಾತ್ಮಿಕ ವಿಚಾರದಲ್ಲಿ ನಾವು ಅಭ್ಯಾಸ ಮಾಡಬೇಕು ಅನ್ನುವಂತಹ ಮನಸ್ಸಿರ್ತಕ್ಕಂಥವರಿಗೆ ಈ ವಚನ ಅತ್ಯಂತ ಪರಿಣಾಮಕಾರಿಯಾದಂಥ ವಚನ ಬಸವಣ್ಣನವರು ಆಳು ಮರಡಿಯಲ್ಲಿ ಊರ ದಾರಿಯಲ್ಲಿ ಕೆರೆ ಬಾವಿ ಗಿಡ ಮರಗಳಲ್ಲಿ ಗ್ರಾಮ ಮಧ್ಯದಲ್ಲಿ ಜಲಪಥ ಪ್ರದೇಶಗಳಲ್ಲಿ ಹಿರಿ ಆಲದ ಮರದಲ್ಲಿ ಮನೆಯ ಮಾಡಿ ಕೆರೆ ಕರು ಎಮ್ಮೆ ಹಸುಗೂಸು ಬಸುರಿ ಬಾಣಂತಿ ಕುಮಾರಿ ಕಡುಗೂಸು ಎಂಬುವರ ಹಿಡಿದು ತಿಂಬ ತಿರಿದುಂಬ ಮಾರಯ್ಯ ಬೀರಯ್ಯ ಕೇಚರಗಾವಿಲ ಅಂತರ ಬೆಂತರ ಕಾಳಯ್ಯ ದೂಳಯ್ಯ ಮಾಳಯ್ಯ ಕೇತಯ್ಯಂಗಳೆಂಬ ನೂರು ಮಡಕೆಗೆ ನಮ್ಮ ಕೂಡಲ ಸಂಗಮ ದೇವ ಶರಣೆಂಬುದೊಂದೇ ದಡಿ ಸಾಲದೆ ಇದು ದಯಮಾಡಿ ತಾವು ಈ ವಚನದ ಅರ್ಥವನ್ನು ಸ್ವಲ್ಪ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡೋಣ ನೂರೆಂಟು ದೇವರುಗಳು ದಾರಿ ದಾರಿಯಲ್ಲೆಲ್ಲ ದೇವರುಗಳು ಊರು ತುಂಬ ದೇವರುಗಳು ಎಲ್ಲಿ ನೋಡಿದರೂ ದೇವರುಗಳು ಬಸವಣ್ಣವ್ರು ಹೇಳ್ಕೊಂಡು ಹೋಗ್ತಾರೆ ಆಳು ಮರಡಿಯಲ್ಲಿ ದೇವರುಗಳು ಊರ ದಾರಿಯಲ್ಲಿ ದೇವರುಗಳು ಕೆರೆ ಬಾವಿ ಹೂ ಗಿಡಗಳು ಮರಗಳಲ್ಲಿ ಗ್ರಾಮಗಳ ಮಧ್ಯದಲ್ಲಿ ಜಲಪಥ ಪಟ್ಟಣ ಪ್ರದೇಶಗಳಲ್ಲಿ ಎಲ್ಲೆಲ್ಲಿಯೂ ದೇವರುಗಳು ನಾವು ಸಾಮಾನ್ಯವಾಗಿ ಒಂದು ಊರು ಇದೆ ಅಂತಂದರೆ ಆ ಊರಿನ ಮುಂಭಾಗದಲ್ಲಿ ಅಥವಾ ಊರಿನ ಮಧ್ಯಭಾಗದಲ್ಲಿ ಗುಡಿಗಳು ಕಟ್ಟೋದಲ್ಲದೇ ಇತ್ತೀಚೆಗೆ ಫುಟ್ಪಾತಲ್ಲೆಲ್ಲ ದೇವರುಗಳಿದ್ದಾವೆ ರಸ್ತೆಯಲ್ಲೆಲ್ಲ ದೇವರುಗಳಿದ್ದಾವೆ ನಮ್ಮ ಪಟ್ಟಣ ಪ್ರದೇಶದಲ್ಲಂತೂ ಸ್ವಲ್ಪ ಆ ಪಾದಚಾರಿ ರಸ್ತೆ ಅಗಲ ಇತ್ತು ಅಂತಂದರೆ ಅಲ್ಲಿ ಆಗಲೇ ದೇವಸ್ಥಾನಗಳು ತಲೆ ಎತ್ತಿ ಬಿಡ್ತವೆ ಆ ಪಾದಚಾರಿಗೆ ರಸ್ತೆಗೆ ಹೆಚ್ಚು ಅಗಲ ದಾರಿ ಬಿಡುವುದೇ ತಪ್ಪಾಗಿದೆ ಈಗ ಆಗಲೇ ನೂರೆಂಟು ವಿಚಿತ್ರವಾದಂತಹ ದೇವಸ್ಥಾನಗಳು ತಲೆ ಎತ್ತಿ ಬಿಡುತ್ತೆ ಕೆರೆ ಏರಿ ಮೇಲೂ ಬಿಡಲ್ಲ ಕೆಲವು ಕೆರೆ ಏರಿಯ ಮೇಲೂ ಸಹ ದೇವಸ್ಥಾನಗಳು ಕೆರೆ ಒಳಗಡೆಯೂ ಸಹ ದೇವಸ್ಥಾನಗಳು ಆ ನೀರಿನಲ್ಲೂ ಸಹ ದೇವಸ್ಥಾನಗಳು ಕಟ್ಟುವಂಥದ್ದು ಆಲದ ಮರ ಅಲ್ಲೂ ಒಂದು ದೇವರು ಒಂದು ಎಲ್ಲೋ ಒಂದು ಆಲದ ಮರ ಇತ್ತು ಅಥವಾ ಒಂದು ಅರಳಿ ಮರ ಇತ್ತು ಅಂತ ಹೇಳಿದ್ರೆ ಅದಕ್ಕೂ ಒಂದು
ದೇವಸ್ಥಾನ. ಆ ಮರಗಳ ಬಗ್ಗೆ ಆ ಗಿಡಗಳ ಬಗ್ಗೆ ಹೇಳ್ತಾರೆ, ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪ, ಅಗ್ರತಂ ಶಿವರೂಪಾಯ, ವೃಕ್ಷ ರಾಜಾಯತೆ ನಮಃ. ಆ ಗಿಡದಲ್ಲೇ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಉದುಗಿಸಿಟ್ಟು ಸಂಗಮ ಮಾಡಿ ಆ ಮರಕ್ಕೆ ಒಂದಷ್ಟು ದೈವತ್ವವನ್ನು ಕೊಟ್ಟು ಅದಕ್ಕೆ ಒಂದು ಜಗಲಿಯನ್ನು ಕಟ್ಟಿ ಅದಕ್ಕೊಂದು ಅಶ್ವತ್ಥ ಕಟ್ಟೆ ಅಂತಲೋ ಏನೋ ಒಂದು ಹೆಸರನ್ನು ಕೊಟ್ಟು ಅಲ್ಲೂ ಕೂಡ ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡಿ ಅಲ್ಲೂ ದೇವರಿದೆ, ಎಲ್ಲ ಕಡೆ ದೇವರಿದೆ, ದೇವರಿದೆ, ದೇವರಿದೆ. ಈ ದೇವರುಗಳೆಲ್ಲ ಬಸವಣ್ಣವ್ರು ಹೇಳ್ತಾರೆ, ಕರು ಎಮ್ಮೆಗಳ ಕರು ಮತ್ತು ಎಮ್ಮೆಗಳು ಹಸುಗೂಸುಗಳನ್ನು ಬಸುರಿ ಬಾಣತಿಯರನ್ನು ಅವು ಕೊಡಿ ನಮಗೆ ತಿನ್ನಕ್ಕೆ ಅಂತ ಕೇಳ್ತವೆ. ಕುಮಾರಿ ಕೊಡಗೂಸುಗಳನ್ನು ಬಲಿ ಕೊಡಿ ಅಂತ ಕೇಳ್ತೇವೆ ಅಂತಾರೆ ಬಸವಣ್ಣನವರು. ನಾವು ಚರಿತ್ರೆಯಲ್ಲಿ ನಾವು ನೋಡ್ತೇವೆ, ಆ ದೇವರನ್ನು ಒಲಿಸ್ಕೊಳ್ಳೋಕ್ಕೋಸ್ಕರ, ಅದು ಯಾವುದೋ ಒಂದು ನಿಧಿಯನ್ನು ಹುಡುಕ್ಲಿಕ್ಕೋಸ್ಕರ ಅವನು ಒಂದು ರಥವನ್ನು ಮಾಡ್ತಾ ಇದ್ದ. ಆ ದೇವರಿಗೆ ಮನುಷ್ಯರನ್ನು ಬಲಿ ಕೊಡಬೇಕಾಗಿತ್ತು, ಮಕ್ಕಳನ್ನು ಬಲಿ ಕೊಡಬೇಕಾಗಿತ್ತು. ಅವನು 5 ಮಕ್ಕಳನ್ನು ಬಲಿ ಕೊಟ್ಟಿದ್ದ, 6ನೇ ಮಗುವಿಗೆ ಸಿಕ್ಕಾಕ್ಕೊಂಡ. ಇದು ನಾನು ಸಹ ನೋಡಿದ್ದೆ, ನಾನು 10ನೇ ತರಗತಿ ಓದ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಸಾಧು ಯಾವುದೋ ಒಂದು ದೇವರನ್ನು ಪೂಜೆ ಮಾಡ್ತಾ ಇದ್ದ. ಆತನಿಗೆ ಸಾಕಷ್ಟು ಭಕ್ತರಿದ್ದರು. ಆತ ಒಂದಷ್ಟು ಪವಾಡಗಳನ್ನು ಮಾಡಿ ಜನಗಳಲ್ಲಿ ಆಕರ್ಷಣೆ ಮಾಡಿಕೊಂಡು ಇಟ್ಕೊಂಡಿದ್ದ. ಆತ ಯಾವುದೋ ಒಂದು ನಿಧಿಯನ್ನು ಹುಡುಕ್ಲಿಕ್ಕೋಸ್ಕರ ನರಬಲಿಯನ್ನು ಕೊಡಬೇಕು, ಅದು ಹಸುಗೂಸುಗಳನ್ನು ಬಲಿಯನ್ನು ಕೊಡಬೇಕಂತ ಹೇಳಿ ಅವನು ಒಂದಷ್ಟು ಮಕ್ಕಳನ್ನು ಬಲಿ ಕೊಟ್ಟ. ಕೊನೆಗೆ ಸಿಕ್ಕಿಬಿದ್ದ. ಮತ್ತೊಂದು ದೇವರುಗಳು ಕರು ಎಮ್ಮೆ ಅವನ್ನು ಕೇಳ್ತವೆ, ನಮಗೆ ಅವನ್ನ ಬಲಿ ಕೊಡಿ ಅಂತ ಕೇಳ್ತವೆ. ನಾನು ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಾಯಿ ಮನೆಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಗ್ರಾಮ ದೇವತೆ ಒಂದು ಜಾತ್ರೆ, ಆ ಜಾತ್ರೆಗೆ ಹೋಗಿದ್ದಂಥ ಸನ್ನಿವೇಶದಲ್ಲಿ ನಾನು ನೋಡಿದಂಥದ್ದು, ಒಂದು ಮಾರಿಯ ಗುಡಿಯ ಮುಂದೆ ಒಂದು ಕೋಣವನ್ನು ಕರ್ಕೊಂಡು ಬಂದು ಅದರ ತಲೆಯನ್ನು ಕತ್ತರಿಸ್ತಾರೆ. ಅದನ್ನು ನೋಡೋದಕ್ಕೆ 100 ಜನಗಳು, ಜಾತಿ ಭೇದ ಇಲ್ಲದಲೇ, ಯಾವುದೇ ವರ್ಗಭೇದ ವರ್ಣಭೇದ ಇಲ್ಲದಲೇ ಎಲ್ಲ ಸಮುದಾಯದವರು ಆ ಒಂದು ವಿಚಿತ್ರವಾದಂತಹ ಸನ್ನಿವೇಶವನ್ನು ನೋಡಲಿಕ್ಕೆ ಸುತ್ತ ನಿಂತಿರ್ತಾರೆ. ಒಬ್ಬ ದಡೂತಿ ಮನುಷ್ಯ ಬರ್ತಾನೆ, ಅದರ ಕತ್ತನ್ನು ತೆಗಿತಾನೆ, ಕತ್ತರಿಸ್ತಾನೆ. ಆ ಆಕ್ರಂದನ ಆ ಚಿಮ್ಮುವಂತಹ ರಕ್ತವನ್ನು ನೋಡಿ ಎಲ್ಲರೂ ಆನಂದ ಪಡ್ತಾರೆ. ತಕ್ಷಣ ಆ ಕತ್ತರಿಸಲ್ಪಟ್ಟ ಆ ತಲೆಯನ್ನು ತಂದು ಆ ದೇವರ ಮುಂದೆ ಇಡ್ತಾರೆ. ಅದರ ಒಂದು ಕಾಲನ್ನು ಮುಂಗಾಲನ್ನು ಕತ್ತರಿಸಿ ಆ ಕಾಲನ್ನು ತಂದು ಈ ಕೋಣದ ಬಾಯಿಗೆ ಇಡ್ತಾರೆ. ಈ ದೃಶ್ಯವನ್ನು ನಾನು ಚಿಕ್ಕ ವಯಸ್ಸಲ್ಲೇ ನೋಡಿ ನಾನು ಬಹಳ ಸಂಕಟಪಟ್ಟಿದ್ದೆ. ಇದೇನಿದು, ಇದು ಎಂಥ ಒಂದು ಕ್ರೂರವಾದಂತಹ ಕೃತ್ಯ ಅಂಥೇಳಿ. ಈ ಥರ ದೇವರುಗಳಿದ್ದಾವೆ. ಬಸುರಿ ಬಾಣಂತಿಯರನ್ನು ನಮಗೆ ಬಲಿ ಕೊಡಿ ಅಂತ ಕೇಳಿರ್ತಕ್ಕಂಥ ದೇವರುಗಳಿದ್ದಾವೆ. ನಾವು ಇತಿಹಾಸದಲ್ಲಿ ನೋಡ್ತೇವೆ, ಬೆಂಗಳೂರಿನ ನಿರ್ಮಾತೃ
ನಮ್ಮ ಐದನೇ ಕೆಂಪೇಗೌಡ. ಕೆಂಪೇಗೌಡ ಬೆಂಗಳೂರನ್ನು ಕಟ್ಟುವಂತಹ ಸಂದರ್ಭದಲ್ಲಿ ಅವರು ಕೋಟೆಯನ್ನು ಕಟ್ತಾ ಇದ್ರಂತೆ. ಅದು ಬೆಳಗ್ಗೆಯಿಂದ ಸಂಜೆವರೆಗೂ ಆ ಕೋಟೆಯನ್ನು ಕಟ್ಟಿದ್ರೆ ಆ ಗೋಡೆ ರಾತ್ರಿ ಬಿದ್ದೋಗ್ಬಿಡ್ತಿತ್ತಂತೆ. ಅದಕ್ಕೆ ಅವರು ಹೋಗಿ ಶಾಸ್ತ್ರ ಕೇಳ್ತಾರೆ. ನಮ್ಮ ಪುರೋಹಿತ ಶಾಹಿ ಆ ವಿದ್ವಾಂಸರನ್ನು ಕೇಳ್ತಾರೆ. ಅವ್ರು ಹೇಳಿದ್ರಂತೆ, ಓಹೋ, ಇದು ಭಾರಿ ದೊಡ್ಡ ಶಕ್ತಿ, ಇದು ಇದು ಮಹಾಕಾಳಿ ದುರ್ಗೆ ಇಲ್ಲಿ ಇದೆ, ಇಲ್ಲಿ ಇಲ್ಲಿ ಸೇರ್ಕೊಂಡು ಬಿಟ್ಟಿದೆ, ಅದಕ್ಕೆ ಕೋಪ ಬಂದುಬಿಟ್ಟಿದೆ, ನಾವು ಅದಕ್ಕೆ ಶಾಂತಿ ಹೇಳಿಕೊಡ್ತೀವಿ. ಏನು ಶಾಂತಿ? ಅದಕ್ಕೆ ಒಂದು ಗರ್ಭವತಿಯನ್ನು, ಗರ್ಭವತಿ ಸ್ತ್ರೀಯನ್ನು ನೀವು ಬಲಿ ಕೊಡಬೇಕು. ಕೆಂಪೇಗೌಡರಿಗೆ ಚಿಂತೆ ಆಗ್ಬಿಡುತ್ತೆ. ಏನಪ್ಪ, ಒಂದು ದೊಡ್ಡ ಯೋಜನೆಯನ್ನು ಹಾಕಿಕೊಂಡು ಒಂದು ಪಟ್ಟಣವನ್ನು ನಿರ್ಮಾಣ ಮಾಡಬೇಕು ಅಂತ ಹೊರಟಿದ್ರೆ ಈ ಥರ ಅನಾಹುತ ಆಗ್ತಾ ಇದೆಯಲ್ಲ ಅಂತ. ಕೊನೆಗೆ ಅವರ ಸೊಸೆ ಲಕ್ಷ್ಮೀದೇವಿ ಎನ್ನುವಂತಹ ಸೊಸೆನೇ ಇದಕ್ಕೆ ತಾನೇ ಸ್ವಯಂ ಆಗಿ ಬಲಿ ಹಾಕ್ತಾಳೆ. ಚಾಕುವಿಂದ ಕತ್ತನ್ನು ಕೊಯ್ಕೊಂಡು ನೆತ್ತರನ್ನು ಅಲ್ಲಿ ಸೋರಿಸ್ತಾಳೆ. ಇದು ನಡೆದಂತಹ ಘಟನೆ, ಇದು ಸತ್ಯ ಘಟನೆ. ಅಂಥ ಮಹಾತ್ಮರನ್ನೇ ಬಿಟ್ಟಿಲ್ಲ ಈ ಮೂಢನಂಬಿಕೆಯ ಈ ದೇವರುಗಳು. ನನಗನಿಸುತ್ತೆ ಅದು ಯಾವ ದೇವರೂ ಬಂದು ಗೋಡೆಯನ್ನು ತಳ್ಳಿಲ್ಲ. ಒಂದು ಸಮುದಾಯದವರು ಅವರ ಪ್ರತಿಷ್ಠೆಯನ್ನು ಬೆಳೆಸ್ಕೊಳ್ಳೋದಕ್ಕೋಸ್ಕರ ಇತರೆ ಜನಾಂಗವನ್ನು ತನ್ನ ಮುಷ್ಟಿಯಲ್ಲಿ ಇಟ್ಟುಕೊಂಡು ನಿಗ್ರಹಿಸೋದಕ್ಕೋಸ್ಕರ ಇವೆಲ್ಲ ಮಾಡಿರ್ತಕ್ಕಂಥ ಚಮತ್ಕಾರಗಳು. ರಾತ್ರಿ ಹೊತ್ತೇ ಯಾಕೆ ದೇವ್ರು ಬಂದು ತಳ್ಳಬೇಕಾಗಿತ್ತು ಗೋಡೆಗಳನ್ನು, ಕೋಟೆ ಗೋಡೆಗಳನ್ನು? ಬೆಳಗ್ಗೆ ಹೊತ್ತು ತಳ್ಳಬೋದಾಗಿತ್ತಲ್ಲ. ಇದು ಅವರೇ ತಳ್ಳಿ ಈ ರಾಜವಂಶಸ್ಥರನ್ನು ಅಥವಾ ಆಳುವ ವರ್ಗದವರನ್ನು ತಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಅಂತಕ್ಕಂಥ ಮಾಡ್ತಕ್ಕಂಥ ಈ ಕುತಂತ್ರಗಳು ಇವೆಲ್ಲವನ್ನೂ ಸಹ ಇವತ್ತು ಆ ಲಕ್ಷ್ಮೀದೇವಿ ಎನ್ನುವಂತಹ ಆ ಬಲಿಯಾದಂತಹ ಆ ತಾಯಿಗೆ ಒಂದು ಕೋರಮಂಗಲದಲ್ಲಿ ಒಂದು ಗುಡಿಯನ್ನು ಕಟ್ಟಿದ್ದಾರೆ, ಲಕ್ಷ್ಮೀದೇವಿ ದೇವಸ್ಥಾನ ಅಂತ ಹೇಳಿಬಿಟ್ಟು. ಈ ರೀತಿ ಅಂಥ ಕೆಂಪೇಗೌಡರ ಕುಟುಂಬಗಳನ್ನೇ ಬಿಟ್ಟಿಲ್ಲ ಈ ಮೂಢನಂಬಿಕೆಯ ದೇವರುಗಳು. ಇನ್ನು ಹಸುಗೂಸುಗಳನ್ನೆಲ್ಲಿ ಬಿಡುತ್ತವೆ? ಈ ರೀತಿ ತಿರಿದು ತಿಂಬುವ, ಬಸವಣ್ಣವ್ರು ಹೇಳ್ತಾರೆ, ಈ ರೀತಿ ತಿರಿದು ತಿಂಬುವಂತಹ ಈ ದೇವರುಗಳೇನಿದ್ದಾರೆ ಆ ದೇವರುಗಳನ್ನು ಅವರು ಈ ರೀತಿ ಹೇಳ್ಕೊಂಡು ಹೋಗ್ತಾರೆ. ಮಾರಯ್ಯ, ಬೀರಯ್ಯ, ಕೇಚರ, ಅಂತರ ಬೆಂತರ, ಕಾಳಯ್ಯ, ಧೂಳಯ್ಯ, ಮಾಳಯ್ಯ, ಖೇತಯ್ಯ, ಈ ದೇವರುಗಳೆಲ್ಲ ಇದ್ದವಲ್ಲ, ಈ ಹೆಸರುಗಳು ಬರಬೇಕು ಅಂತಂತಂದರೆ ಆ ಹೆಸರಿನ ದೇವರುಗಳು ಇರಲೇಬೇಕು. ಅದಕ್ಕೆ ಅವರು ಬಸವಣ್ಣವರು ನೇರವಾಗಿ ಯಾವ ದೇವರುಗಳ ಹೆಸರು ಹೇಳೋಕೆ ಹೋಗಿಲ್ಲ. ಇಲ್ಲಿ ಯಾರು ಹೆಸರುಗಳನ್ನು ಇಟ್ಟುಕೊಂಡಿದ್ರು ಆ ಹೆಸರುಗಳು ಇಟ್ಟುಕೊಂಡಿದ್ದಾರೆ ಅಂತಂದರೆ ಅದರಿಂದ ದೇವರು ಇರಲೇಬೇಕು ಅಂತ ಹೇಳಿ ಇಲ್ಲಿ ಮಾರಯ್ಯ, ಬೀರಯ್ಯ, ಕೇಚರ, ಕಾಳಯ್ಯ, ಧೂಳಯ್ಯ, ಅಂತರ ಬೆಂತರ, ಕೇತಯ್ಯ, ಈ ದೇವರುಗಳೆಲ್ಲ ಏನಿದ್ದಾವೆ, ಈ ದೇವರುಗಳಿಗೆಲ್ಲ ನನ್ನದು ಒಂದೇ ಒಂದು ದಡಿ. ದಡಿ ಅಂದರೆ ಕಟ್ಟಿಗೆ, ದೊಣ್ಣೆ ಅಂತ ಹೇಳ್ತಾರೆ. ಅದು ಯಾವುದಪ್ಪ ಅಂದರೆ ನಮ್ಮ ಕೂಡಲ ಸಂಗಮ ದೇವನೆಂಬುವ ಒಂದೇ ಒಂದು ದಡಿ ಸಾಕು, ಇವೆಲ್ಲವನ್ನು ನಾಶ ಆಗ್ಬಿಡ್ತವೆ. ಇವನ್ನೆಲ್ಲವನ್ನು ನಾಶ ಮಾಡೋದಕ್ಕೆ ಕೂಡಲ ಸಂಗಮ ದೇವ ಶರಣರೆಂಬುದೊಂದೇ ದಡಿ ಸಾಲದೆ. ಎಷ್ಟು ಮಾರ್ಮಿಕವಾಗಿ, ಅರ್ಥಗರ್ಭಿತವಾಗಿ ಇದು ಒಂದೇ ಒಂದು ದಡಿಯನ್ನು, ಈ ಕಟ್ಟಿಗೆಯನ್ನು ನೀವು ಇದೊಂದು ಇಟ್ಕೊಳ್ಳಿ ಸಾಕು, ಕೂಡಲ ಸಂಗಮ ದೇವ ಎನ್ನುವಂತಹ ಒಬ್ಬನೇ ನಿರಾಕಾರ ಶಕ್ತಿ, ಆ ಶಿವನನ್ನು, ಶಿವ ಅಂತಕ್ಕಂಥ ಒಂದು ದಡಿ, ಒಂದು ದೊಣ್ಣೆ ಅದು ಸಾಕು ಈ ಎಲ್ಲ ಬೇಡಿ ಕಾಡಿ ತಿನ್ನುವಂತಹ ಈ ದೇವರುಗಳು, ಈ ಹಸುಗೂಸನ್ನು ಬಲಿ ತೆಗೆದುಕೊಳ್ತಾ ಇರತಕ್ಕಂಥ ಬಾಣತಿಯರನ್ನು
ಬಲಿ ತೆಗೆದುಕೊಳ್ತಾ ಇರತಕ್ಕಂಥ ಈ ಹೆಮ್ಮೆ ಕರುಗಳನ್ನು ಬಲಿ ತೆಗೆದುಕೊಂಡು ಎಲ್ಲಿ ಅಂದರೆ ಅಲ್ಲಿ ಊರುಗಳ ಮಧ್ಯೆ ದಾರಿಯಲ್ಲಿ ನೀರಿನಲ್ಲಿ ಕೆರೆಗಳ ಏರಿಯ ಮೇಲೆ ಎಲ್ಲೆಂದರಲ್ಲಿ 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 ಸೃಷ್ಟಿಯಾಗಿರ್ತಕ್ಕಂಥ ಈ ದೇವರುಗಳಿಗೆಲ್ಲ ನಮ್ಮ ಕೂಡಲ ಸಂಗಮ ದೇವ ಎನ್ನುವಂತಹ ಒಂದೇ ಒಂದು ದಡಿ ಸಾಲದೆ ಎಂಬುದಾಗಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ನಾವು ಈ ವಚನದ ಅರ್ಥವನ್ನು ಮೆಲುಕು ಹಾಕಿ ಈ ವಚನವನ್ನು ನಾವು ಸ್ವಲ್ಪ ಗಂಭೀರವಾಗಿ ತೆಗೆದುಕೊಂಡು ಈ ಸತ್ಯ ಅಸತ್ಯಗಳ ಪರಾಮರ್ಶೆಯನ್ನು ಮಾಡಿ ನಾವು ನಿರ್ಧಾರಕ್ಕೆ ಬರೋಣ. ಶರಣೋ ಶರಣಾರ್ಥಿ.